ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೇಕಾದ್ರೆ ನೀವು ಅವ್ರ ನಾಯಕತ್ವ ಅಂತ ಈ ಚುನಾವಣೆಗೆ ಹೋಗಿ ಯಾಕೆ ಆಮೇಲೆ ಎಂಎಲ್ಎಗಳನ್ನ ಕೇಳಬೇಕು ಅದನ್ನ ಕೇಳಬೇಕು ಅಂತ ಇದ್ರ? ಅಂದ್ರೆ ಬೊಮ್ಮಾಯಿ ಮುಖ್ಯಮಂತ್ರಿ ಅಂತ ನೀವು ಹೇಳ್ತಾ ಇದ್ರೆ ಬೊಮ್ಮಾಯಿ ನಾಯಕತ್ವ ಅವರೇ ಮುಖ್ಯಮಂತ್ರಿ ಮುಂದೆ ಅಂತ? ಈಗಲೂ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ, ಮುಂದೇನೂ ಅವರ ನಾಯಕತ್ವದಲ್ಲೇ ನಾವು ಚುನಾವಣೆ ಹೋಗ್ತೀರಿ, ಪ್ರಶ್ನೆನೇ ಇಲ್ಲ. ಜೋಶಿ ಅಲ್ಲ, ಜೋಶಿ ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಜಾತಿಗಳನ್ನ ಒಡೆದಾಳ್ಬೇಕಾಯ್ತು, ಅದಕ್ಕೊಂದು ಸುಮ್ಮನೆ ಗಾಳಿಯಲ್ಲಿ ಗುಂಡಾರ್ಸವ್ರ ಮಾಡ್ಕೊಂಡೆ ಇಲ್ಲ, ಬಿಡದೇ ಇಲ್ಲ. ಅವ್ರ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದಿನಲ್ಲ, ಈಗಾಗಲೇ ನಮ್ಮ ಅಮಿತ್ ಶಾ ಜಿಯವರು ದಾವಣಗೆರೆ ಸಭೆ ಆದಾಗ ಕೂಡ ಹೇಳಿದ್ದಾರೆ, ಬೇರೆ ಬೇರೆ ಸಭೆ ಆದಾಗ ಕೂಡ ಹೇಳಿದ್ದಾರೆ, ಅವ್ರ ನಾಯಕತ್ವದಲ್ಲೇ ಚುನಾವಣೆ ಹೋಗ್ತೀರಿ ಅಂತ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಹೇಳಿದ್ದಾರೆ. ಫೇಸ್ ಹೌದೌದು ಇದ್ದೇ ಇರ್ತೈತೆ, ಅದು ಇದ್ದೇ ಇರ್ತದೆ. ನನಗೆ ಆತ್ಮೀಯ ಸ್ನೇಹಿತರಷ್ಟೇ, ನಿಮ್ ಜೊತೆ ಬೊಮ್ಮಾಯಿನೂ ರೇಸ್ ಅಲ್ಲಿ ಇರ್ತಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾವುದೋ ನಮ್ಮ ಪಟೇಲ್ಗೆ ಯಾಕೆ ನನ್ನ ಮೇಲೆ ಬಂತು ಗೊತ್ತಿಲ್ಲ. ನೋಡಿ, ಅದನ್ನ ತೀರ್ಮಾನ ಮಾಡುವಂಥದ್ದು ನಮ್ಮ ಕೇಂದ್ರದ ನಾಯಕರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ಕೋರ್ ಕಮಿಟಿ ಇದೆ ನಮ್ಮಲ್ಲಿ, ಅಲ್ಲಿ ತೀರ್ಮಾನ ಮಾಡ್ತದೆ, ಯಾವುದೋ ಕುಟುಂಬದ ಮಧ್ಯೆ ತೀರ್ಮಾನ ಆಗಲ್ಲ ನಮ್ಮದು. ಇಲ್ಲಿ ಪ್ರಶ್ನೆ ಬಂದಿರೋವಂಥದ್ದು, ನಾನು ಮೂಲ ಪ್ರಶ್ನೆಗೆ ವಾಪಸ್ ಬರ್ತೀನಿ ಮತ್ತೆ, ಇದು ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದಿದ್ದರೆ, ಪತ್ರಿಕೆಯಲ್ಲಿ ಬಂದಿದ್ದರೆ ನಾನು ಸರಿ ಅಂತ ಹೇಳ್ತಾ ಇದ್ದೆ ಈ ಸುದ್ದಿನ ಬಗ್ಗೆ, ನಾನು ಸರಿ ಅಂತ ಒಂದೇ ಅದ ನೀನು ಸೂರ್ಯ ಅಂತ ಇದ್ದೆ. ಇದು ಬಂದಿರೋದು ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡಾರಿಸಿರೋದಕ್ಕೋಸ್ಕರ ಬಂದಿರೋದಷ್ಟೇ. ಹಾಂ, ಅದರಿಂದ ಈ ಇದಕ್ಕೆ ತಡನೂ ಇಲ್ಲ, ಬುಡನೂ ಇಲ್ಲ, ಆ ಥರ ಸನ್ನಿವೇಶನೂ ಬಂದಿಲ್ಲ, ಎಲೆಕ್ಷನ್ನೂ ಆಗಿಲ್ಲ, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟು ಬಂದಿಲ್ಲ ಇನ್ನು, ಆಗಲೇ ಗಾಳಿಯಲ್ಲಿ ಗುಂಡಾರಿಸ್ಕೊಂಡು ಹೋಗ್ತಾವ್ರೆ, ಹೋಗ್ಲಿ ಬಿಡಿ ಗಾಳಿಯಲ್ಲಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.